ಯು ಬಿಕಮ್ ನಥಿಂಗ್ ಯು ವಿಲ್ ಬಿಕಮ್ ದ ಯೂನಿವರ್ಸ್ ಅಂತ. ಹೀಗಾಗಿ ಏನು ಆಗದೇ ಇರುವುದೇ ಅವನ ಬಹಳ ಮುಖ್ಯವಾದ ಕ್ವಾಲಿಟಿ ಅಂತ. ಪ್ರಿಂಟ್ ಮೀಡಿಯಾಗೆ ಬೈತಾರೆ, ಕಡಿಮೆ ಬೈತಾರೆ, ವಿಜುವಲ್ ಮೀಡಿಯಾಗೆ ಜಾಸ್ತಿ ಬೈತಾರೆ, ಸೋಷಿಯಲ್ ಮೀಡಿಯಾಕ್ಕೆ ಇನ್ನೂ ಬೈತಾರೆ, ಡಿಜಿಟಲ್ ಮೀಡಿಯಾವನ್ನು ನಂಬಲ್ಲ. ಸೊ ನನಗೆ ಸಿನಿಮಾ ವಿಭಾಗಕ್ಕೆ ಸಿನಿಮಾ ರಿಪೋರ್ಟ್ ಆಗಬೇಕಂತ ಏನು ಆಸೆ ಇರಲಿಲ್ಲ. ಸಿನಿಮಾ ರಿಪೋರ್ಟಿಂಗ್ ಇಸ್ ನಾಟ್ ಎ ಗುಡ್ ಜಾಬ್. ನಾವೇನು ಮಾಡ್ತೀವಿ ಅಂದರೆ, ಯಾರು ಜಾಸ್ತಿ ಗಲಾಟೆ ಮಾಡ್ತಾರೋ, ಯಾರು ಜಾಸ್ತಿ ಕೂಗು ಹಾಕ್ತಾರೋ, ಅವ್ರ ಕಡೆ ಸತ್ಯ ಇದೆ ಅಂದ್ಕೊಂಡ್ಬಿಡ್ತೀವಿ. ಹಿಂದಿ ಚಿತ್ರರಂಗದಲ್ಲಿ ಹಲವಾರು ಮಂದಿ ಇದೇ ಕಾರಣಕ್ಕೆ ನಿಮ್ಮ ಸಿನಿಮಾ ನೋಡಲ್ಲ ನಾವು ಅಂಥೇಳೋ ಒಂದು ನಿಷೇಧಕ್ಕೊಳಗಾದರು. ಇವತ್ತಿನ ಮಾಧ್ಯಮ ಹೇಗಾಗಿದೆ ಅಂತಂದರೆ ಒಂಥರ ಡಿವೈಡೆಡ್ ಆಗಿದೆ ಅಂತ ಅನ್ನೋ ಥರ ಕೆಲವೊಂದು ಸಲ ಅನಿಸುತ್ತೆ. ಮತ್ತು ಮಾಧ್ಯಮ ಅಂದರೆ ಒಂದು ಸಪ್ರೇಟ್ ಆಗಿದೆ, ಸಮಾಜ ಒಂದು ಸಪ್ರೇಟ್ ಆಗಿದೆ, ಸಮಾಜ ಮಾಧ್ಯಮನ ಓದುತ್ತೆ ಅನ್ನೋದು ಇದೆಯಲ್ಲ, ಅದು ಆ ಒಂದು ಗೆರೆನೇ ಅಳಿಸೋಗಿ ಕಂಪ್ಲೀಟಾಗಿ ಅಲ್ಲಿ ಮಾಧ್ಯಮ ಯಾವುದು, ಮಾಧ್ಯಮೇತರ ಯಾವುದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ಥರದ್ದು ಅಂದರೆ ನಾನು ಹೇಳ್ತಿರೋದು, ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಎಲ್ಲರೂ ಮಾತಾಡ್ತಾರೆ, ಎಲ್ಲರೂ ಬರೀತಾರೆ. ಒಬ್ಬ ಮಾಧ್ಯಮವನ್ನು ಬರೆದದಕ್ಕೂ ಒಬ್ಬ ಜನಸಾಮಾನ್ಯ ಇನ್ ದ ಕೋರ್ಟ್ಸ್ ಬರೆಯೋದಕ್ಕೂ ಏನು ವ್ಯತ್ಯಾಸಗಳಿಲ್ಲ. ಸೊ ಹೀಗಿರಬೇಕಾದ್ರೆ ಮತ್ತು ಈ ಒಂದು ರಾಜಕೀಯ ನಮ್ಮ ಬಂದಿರುವಂಥದ್ದು, ಈಗ ರಾಮ ಮಂದಿರ ನಿರ್ಮಾಣ ಶುರುವಾಗಿದೆ. ಸೊ ಈ ಥರದ್ದು ವಿಚಾರಗಳನ್ನು ಇದು ತುಂಬ ಸೆನ್ಸಿಟಿವ್ ವಿಚಾರಗಳು, ಆದರೂ ಕೂಡ ಇಲ್ಲಿ ತುಂಬ ಕ್ಲಿಯರ್ ಕಟ್ಟಾಗಿ ಎರಡು ವಿಂಗ್ಗಳಾಗಿ ನಿಂತ್ಕೊಳ್ಳುವಂಥದ್ದು ಕಾಣಿಸ್ತಾ ಇದೆ. ಮತ್ತು ಪ್ರತಿಯೊಬ್ಬರು ಹಣೆ ಮೇಲೂ ಕೂಡ ಪಟ್ಟಿ ಹಚ್ಚಕ್ಕೆ ಎಲ್ಲರೂ ಕಾಯೋ ಥರ ಕಾಣ್ತಾ ಇದೆ. ಈ ಥರದ್ದು ಇದ್ದಾಗ ಮತ್ತು ಕೆಲವೊಂದು ಪತ್ರಕರ್ತರು ನೇರವಾಗಿ ಭಾಗಿಯಾಗಿದ್ದಾರೆ, ಕೆಲವರು ಪರೋಕ್ಷವಾಗಿ ಭಾಗಿಯಾಗಿರ್ಬೋದು, ಕೆಲವರು ದೂರದಲ್ಲಿ ನಿಂತ್ಕೊಂಡು ಯಾವ್ದು ಸರಿ ಅಂತ ಹೇಳುವಂಥ ಪ್ರಯತ್ನ ಮಾಡ್ತಿರ್ಬೋದು, ಆದರೆ ಅವ್ರನ್ನೂ ಕೂಡ ಸಂಶಯದ ನೋಡುವಂಥ ಪ್ರವೃತ್ತಿ ಇದೆ. ಸೊ ಇದೆಲ್ಲವೂ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಬಟ್ ಇವ್ರಿಗೆ ಈಗ ಹೋಗಿ ಕೆಲಸ ಮಾಡ್ಬೇಕು ಅಂದ್ಕೊಂಡವ್ರಿಗೆ ಇದೆಲ್ಲ ಹೇಗೆ, ಈ ಸವಾಲುಗಳನ್ನ ಹೇಗೆ ಎದುರಿಸ್ಬೇಕು ಅನ್ನೋದು ಒಂದು ಪ್ರಶ್ನೆ. ಇದು ಈಗ ಮಾತ್ರ ಇದೆ ಅಂತ ಅನ್ಕೋಬಾರ್ದು, ನಾವು ಹಿಂದಿನಿಂದಲೇ ಇತ್ತು. ಹಿಂದಿನಿಂದ ಇದ್ದಿದ್ದು ನಾವು ಆರಂಭದಿಂದ ನೋಡಿದರೆ ಕೂಡ ಪತ್ರಕರ್ತ ಒಂದು ಪಕ್ಷದ ಪರವಾಗಿರೋದು, ಒಂದು ಪಕ್ಷ ಕೆಲವು ಪತ್ರಕರ್ತರನ್ನು ಓಲೈಸೋದು ಇದು ನಡೆದೇ ಇತ್ತದು. ಈಗ ಅದು ಯಾವುದು ಸತ್ಯ ಅಂತ ಇರುತ್ತೋ, ಯಾವುದು ಅಧಿಕಾರ ಅಂತ ಇರುತ್ತೋ, ಅಧಿಕಾರ ತಾನು ಮಾಡಿದ್ದನ್ನು ಪ್ರಚುರಗೊಳಿಸುವುದಕ್ಕೆ ಪ್ರಯತ್ನ ಪಡುತ್ತೆ, ಇನ್ನೊಂದು ಅಧಿಕಾರದಲ್ಲಿ ಇರೋ ಸಂಸ್ಥೆ ಅದನ್ನು ಕೆಟ್ಟದ್ದು ಅಂತ ಹೇಳೋಕ್ಕೆ ಪ್ರಯತ್ನ ಪಡುತ್ತೆ. ಅಂದರೆ ಅಧಿಕಾರದ ಪಕ್ಷ ಮತ್ತು ವಿರೋಧ ಪಕ್ಷ ಎರಡು ಪರಸ್ಪರ ಒಬ್ಬರು ತಪ್ಪು ಅಂತ ಹೇಳೋಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಸೊ ಇಂಥ ಹೊತ್ತಲ್ಲಿ ನಿಜವಾದ ಒಂದು ಮಾತಿದೆಯಲ್ಲ, ಒಬ್ಬ ಪತ್ರಕರ್ತ ನಿಜವಾದ ವಿರೋಧ ಪಕ್ಷ ಆಗಿರಬೇಕಂತ. ಇವತ್ತು ಏನಾಗಿದೆ ಅಂದರೆ ಪತ್ರಕರ್ತನ ಒಂದು ಚೈತನ್ಯವನ್ನು ಉಡುಗಿಸುವಂಥ ಪ್ರಯತ್ನ ನಡೀತಾ ಇದೆ. ಇವತ್ತು ಯಾರು ಕೇಳಿದರೆ ಪ್ರೆಸ್ಟಿಟ್ಯೂಟ್ ಅಂತ ಕರೀತಾರೆ, ಅಥವಾ ಇವನು ಪ್ರಿಂಟ್ ಮೀಡಿಯಾಗೆ ಬೈತಾರೆ, ಕಡಿಮೆ ಬೈತಾರೆ, ವಿಜುವಲ್ ಮೀಡಿಯಾಗೆ ಜಾಸ್ತಿ ಬೈತಾರೆ, ಸೋಷಿಯಲ್ ಮೀಡಿಯಾಕ್ಕೆ ಇನ್ನೂ ಬೈತಾರೆ, ಡಿಜಿಟಲ್ ಮೀಡಿಯಾವನ್ನು ನಂಬಲ್ಲ, ಹೀಗೆಲ್ಲ ಇದೆಯಲ್ಲ. ಇದು ಏನಂದರೆ ಒಂದು ತನ್ನ ಮೇಲೆ ತನಗೆ ನಂಬಿಕೆ ಇಲ್ಲದೆ ಹೋದಾಗ ಈ ಥರದ್ದು ನಡೀತಾ ಇರುತ್ತೆ. ಆದರೆ ಪತ್ರಕರ್ತ ಏನು ಮಾಡಬೇಕಂದ್ರೆ ಸುದ್ದಿಯನ್ನು ಆ ಕ್ಷಣದಲ್ಲಿ ಕೊಡೋ ಹೊತ್ತಿಗೆ ನಮ್ಮಲ್ಲಿ ಇವತ್ತು ಅನಾಲಿಟಿಕಲ್ ನ್ಯೂಸ್ ಅಂತಿಲ್ಲ, ಯಾವ ಪೇಪರಲ್ಲೂ ಎಲ್ಲೂ ಯಾವ ಟಿ ವಿಯಲ್ಲೂ ನ್ಯೂಸ್ ಅನಾಲಿಸಿಸ್ ಅಂತ ಬರಲ್ಲ. ನೀವು ಒಂದು ಸುದ್ದಿ ಬಂದಾಗ ಮುಂಚೆ ಹೇಗೆ ಎಡಿಟ್ ಪೇಜಿನ ಲೇಖನಗಳನ್ನು ನೋಡ್ತಾ ಇದ್ವು, ನೀವು ಹೇಳಿದ್ರಲ್ಲ ಒಬ್ಬ ಜನಸಾಮಾನ್ಯ ಕೂಡ ಒಬ್ಬ ವರದಿಗಾರ ಆಗ್ಬೋದಂತ. ಆ ಜನಸಾಮಾನ್ಯ ವರದಿಗಾರ ಆದಾಗ ಅವನು ಸುದ್ದಿಯನ್ನು ಕೊಡ್ತಾ ಇರ್ತಾನೆ ಮತ್ತು ತನ್ನ ಸೈದ್ಧಾಂತಿಕತೆಗೆ ಒಪ್ಪುವಂಥ ಸುದ್ದಿಯನ್ನು ಮಾತ್ರ ಕೊಡ್ತಾ ಇರ್ತಾನೆ. ಆದರೆ ಪತ್ರಕರ್ತನಿಗೆ ತನ್ನ ಸಿದ್ಧಾಂತ ಇರುವುದಿಲ್ಲ ಮತ್ತು ಇರಬಾರ್ದು. ಅವನು ಒಟ್ಟಾರೆಯಾಗಿ ದೂರದರ್ಶಿತ್ವದಿಂದ ಮುಂದಿನ 10 ವರ್ಷಗಳಲ್ಲಿ ಏನಾಗ್ಬೋದು ಅಂತ. ಈಗ ರೈತ ಹೋರಾಟ ಇವತ್ತು ನಡೀತಾ ಇದ್ದರೆ 10 ವರ್ಷಗಳ ನಂತರ ಆ ಕಾನೂನು ಬಂದಾಗ ಏನೇನು ಬದಲಾವಣೆ ಆಗ್ಬೋದು ಅಂತೇಳಿ ಅವನಿಗೆ ನೋಡೋ ಶಕ್ತಿ ಇಲ್ಲದೆ ಹೋದರೆ ಅವನು ಬರೀಲೇಬಾರ್ದು. ಅವನು ಬರೀ ರಿಪೋರ್ಟ್ ಮಾಡ್ಕೊಂಡಿರಬೇಕು. ಬಟ್ ಅನಾಲಿಟಿಕಲ್ ಆಗಿ ಬರೀಬೇಕಿದ್ರೆ ಅದನ್ನು ತೇಜಸ್ವಿ ಬರಿತಾ ಇದ್ದರು, ನಂಜುಂಡಸ್ವಾಮಿ ಗೊತ್ತಿತ್ತದು. ಇವರಿಗೆ ನಂಜುಂಡಸ್ವಾಮಿ ಒಂದು ಟಿ ಎನ್ ಸೀತಾರಾಮ್ ಒಂದು ಮಾತು ಹೇಳ್ತಾರೆ, ಅವರು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ ಸ್ಟಾರ್ಟ್ ಆದಾಗ ನಂಜುಂಡಸ್ವಾಮಿಯವರು ಹೇಳಿದ್ರಂತೆ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಬೇಕಾಗಿಲ್ಲ ನಮಗೆ, ಬೆಂಗಳೂರು ಜಾಸ್ತಿ ಡೆವಲಪ್ ಆಗೋದು ಬೇಡ, ನಮ್ಗೆ ಬೆಂಗಳೂರು ಮೇಂಟೆನೆನ್ಸ್ ಅಥಾರಿಟಿ ಬೇಕು ಅಂತ. ಅಂದರೆ ಇರೋದನ್ನು ಇದು ಮಾಡುವಂಥದ್ದು. ಈ ರೀತಿಯ ದೂರದರ್ಶಿತ್ವ ಇಲ್ಲದೆ ಹೋದರೆ ಅದು ಇವತ್ತು 10 ವರ್ಷಗಳ ನಂತರ ಒಂದು ಕಾನೂನು ತಂದಾಗ ಅದು ಏನೇನು ಬದಲಾವಣೆ ತರಬಲ್ಲದು. ಈಗ ದೇವರಾಜ ಅರಸು ಇದ್ದಾಗ ಉಳುವವನೇ ಹೊಲದೊಡೆಯ ಅಂತ ಒಂದು ಕಾನೂನು ಬಂದಾಗ
ಆದರೆ 10 ವರ್ಷದ ನಂತರ ಏನಾಗುತ್ತೆ ಅಂತ ಭಾಳ ಲೇಖನಗಳು ಬಂದವು. ಅಲ್ಲೊಂದು ಸಾಮಾಜಿಕವಾದ ಸಮಾನತೆ ಬಂತು. ನಾವೇನು ಹೇಳ್ತೀವಲ್ಲ ಅದನ್ನು, ಒಂದು ರೀತಿಯ ಸಾಮ್ರಾಜ್ಯ ಶಾಹಿಯೋ ವಸಾಹತು ಶಾಹಿಯೋ ಅಥವಾ ಭೂಮಾಲೀಕರ ಹಿಡಿತವೋ ಅದೆಲ್ಲ ಹೊರಟು ಹೋಗಿ ಒಂದು ಸಮಾನತೆ ಅಂತ ಹೇಳಿ ಸಾಧ್ಯ ಆಯ್ತು. ಆಗ ಎಷ್ಟೋ ಜನರು ಶ್ರೀಮಂತರು ಬಡವರಾದರು, ಆದರೆ ಬಡವರು ಶ್ರೀಮಂತರಾಗಿಲ್ಲ. ಬಡವರಿಗೆ ತಮ್ಮ ಭೂಮಿ ಸಿಕ್ಕಿ ಅವರು ದುಡಿಮೆಗಾರರಾದ್ರಷ್ಟೇ, ತನ್ನ ಭೂಮಿಯಲ್ಲಿ ದುಡಿಮೆ ಮಾಡೋರಾದರು. ಈ ರೀತಿ ಬದಲಾವಣೆಗಳಾಗ್ತಾ ಇರ್ತಾವಲ್ಲ. ಇದನ್ನು ಗುರುತಿಸುವಂಥ ಶಕ್ತಿಯನ್ನು ಒಬ್ಬ ಪತ್ರಕರ್ತ ಪಡ್ಕೊಳ್ಬೇಕಿದ್ರೆ ಅವನು ಭಾಳ ಸೂಕ್ಷ್ಮವಾಗಿ ಸಮಾಜವನ್ನು ನೋಡ್ತಾ ಇರಬೇಕಾಗುತ್ತೆ. ನಾವೇನು ಮಾಡ್ತೀವಿ ಅಂದರೆ, ಯಾರು ಜಾಸ್ತಿ ಗಲಾಟೆ ಮಾಡ್ತಾರೋ, ಯಾರು ಜಾಸ್ತಿ ಕೂಗು ಹಾಕ್ತಾರೋ ಅವ್ರ ಕಡೆ ಸತ್ಯ ಇದೆ ಅಂದ್ಕೊಂಬಿಡ್ತೀವಿ. ಆ ಕೂಗುಮಾರಿಗಳಾಗೋದು ಆಗೋದು ಇವತ್ತಿನ ರಾಜಕೀಯ ಅನಿವಾರ್ಯತೆ ಹೊರತು ಪತ್ರಿಕೋದ್ಯಮ ಅನಿವಾರ್ಯತೆ ಅಲ್ಲ ಅಂತ ತಣ್ಣಗೆ ಸತ್ಯ. ನಿಮಗೆ ಇದೆಲ್ಲ ಆಗೋ ಹೊತ್ತಿಗೆ ಯಾರೋ ಒಬ್ಬ ಒಂದು ಸಾಲಲ್ಲಿ ಸತ್ಯ ಬರೆದ್ರೆ ನಿಮಗೆ ಅದು ಭಾಳ ಹತ್ತಿರ ಆಗುತ್ತೆ, ಅದು ಇದು ನಿಜ ಅಂತ ಯಾರೋ ಒಬ್ಬ ತಣ್ಣಗಿನ ದನಿಯಲ್ಲಿ ಹೇಳಿದಾಗ ನಿಮ್ಗೆ ಗೊತ್ತಿರುತ್ತೆ ಅದು ನಿಜ ಅಂತ. ಬಟ್ ಅದನ್ನು ಹೇಳೋದಕ್ಕೆ ಭಯ ಇರುತ್ತೆ. ಈ ಭಯದಿಂದ ಹೊರಗೆ ಬರೋದಂಗೆ ಮಾಡೋದಕ್ಕೆ ಈ ಸೋಷಿಯಲ್ ಮೀಡಿಯಾ ಇದೆ. ಸೋಷಿಯಲ್ ಮೀಡಿಯಾ ನಿಮ್ಮನ್ನು ಟ್ರಾಲ್ ಮಾಡುತ್ತೆ, ನಿಮ್ಮನ್ನು ಹಂಟ್ ಮಾಡುತ್ತೆ. ಹೀಗಾಗಿ ನಾನು ಹೇಳಬೇಕೋ ಬೇಡವೋ, ಹೇಳಿದರೆ ಒಬ್ಬಂಟಿ ಆಗಿಬಿಡ್ತೀನಿ, ಈ ಥರದ ಭಯಗಳಲ್ಲಿರುತ್ತೆ. ಆದರೆ ಎಲ್ಲಿಯ ತನಕ ನೀವು ಒಂದು ವಾಯ್ಸ್ ಆಗಲ್ವೋ ಅಲ್ಲಿ ತನಕ ಹೇಳ್ತಾ ಇರ್ಬೋದು. ಅಂದರೆ ಏನಾಗಿರುತ್ತಂದರೆ, ಈಗ ಉದಾಹರಣೆಗೆ ಹಿಂದಿ ಚಿತ್ರರಂಗದಲ್ಲಿ ಹಲವಾರು ಮಂದಿ ಇದೇ ಕಾರಣಕ್ಕೆ ನಿಮ್ಮ ಸಿನಿಮಾ ನೋಡಲ್ಲ ನಾವು ಅಂತೇಳೋ ಒಂದು ನಿಷೇಧಕ್ಕೊಳಗಾದರು. ಎಷ್ಟೋ ಮಂದಿ ನಾನು ನಿಮ್ಮನ್ನು ಈ ಸಮಾಜದಿಂದ ಆಚೆ ಇಡ್ತೀವಿ ಅಂತ ಹೇಳಿದರು. ಬಟ್ ಅದೆಲ್ಲ ಎಂಟರ್ಟೈನ್ಮೆಂಟ್ ವಿಚಾರ ಬಂದಾಗ ಅದೊಂದು ಮಾಧ್ಯಮದಲ್ಲಿ ಸುದ್ದಿಯಾಗಿತ್ತು, ಇವನನ್ನು ಸಿನಿಮಾ ನೋಡಲ್ಲ ನಿಮ್ಮನ್ನು ನಾನು ಆಚೆ ಇಡ್ತೀವಿ ಅಂತ. ಬಟ್ ಎಂಟರ್ಟೈನ್ಮೆಂಟ್ ವಿಚಾರಕ್ಕೆ ಬಂದಾಗ ಜನರು ಇದನ್ನೆಲ್ಲ ಮಾಡ್ತಾ ಸಿನಿಮಾ ನೋಡೋಕ್ಕೆ ಹೋಗ್ತಾರೆ. ಹಾಗೆ ನೀವು ಲೇಖಕರಾಗಿದ್ದಾಗ ಅಥವಾ ಪತ್ರಕರ್ತರಾಗಿದ್ದಾಗ ಈ ರೀತಿಯ ಸತ್ಯಗಳನ್ನು ಹೇಳುವಂಥ ಒಂದು ಶಕ್ತಿಯನ್ನು ಗಳಿಸ್ಕೋಬೇಕು ಅಂತ. ಅಟ್ಲೀಸ್ಟ್ ಅದನ್ನು ಅಂಕಣದಲ್ಲಿ ಹೇಳಬೇಕು. ನಿಮಗೆ ಪತ್ರಿಕೆ ಅವಕಾಶ ಕೊಡದೇ ಇರ್ಬೋದು, ನೀವು ಕೆಲಸ ಮಾಡ್ತಿರೋದ್ರೆ ಮೀಡಿಯಾದಲ್ಲಿ ಅವಕಾಶ ತಿಳಿದಿರ್ಬೋದು. ಬಟ್ ಎಲ್ಲೋ ಒಂದು ಕಡೆ ದಾಖಲಿಸುವಂಥ ಪ್ರಯತ್ನವನ್ನು ಅಥವಾ ಖಾಸಗಿ ಮಾತುಕತೆ ಎಲ್ಲಾದರೂ ಅಟ್ಲೀಸ್ಟ್ ನಿಮ್ಮ ಅಂತರಂಗದಲ್ಲಾದ್ರೂ ಗೊತ್ತಿರಬೇಕಲ್ಲ, ನಾನು ಹೇಳ್ತಿರುವುದು ನಾನು ವೃತ್ತಿಯನ್ನು ಮಾಡ್ತಿದ್ದೇನೆ ಹೊರತು ಇದು ಸತ್ಯ ಅಲ್ಲ ಅಂತ. ಈ ಥರದ ಹಲವಾರು ಬದಲಾವಣೆಗಳನ್ನು ಹಲವಾರು ಗ್ರಹಿಕೆಗಳನ್ನು ಒಬ್ಬ ಪತ್ರಕರ್ತ ಹೊಂದಿರಬೇಕು. ಅದು ಅದರಿಂದ ಇದು ಪತ್ರಕರ್ತನಿಗೆ ಒಂದು ಬಹಳ ಕಷ್ಟದ ಕಾಲ. ಯಾಕಂದರೆ ಎನಿಬಡಿ ಕ್ಯಾನ್ ಬಿಕಮ್ ಜರ್ನಲಿಸ್ಟ್. ಈಗ ನಾನು ಮೊನ್ನೆ ಹೇಳ್ತಿದ್ದೆ, ಸಿನಿಮಾದಲ್ಲಿ ಏನಾಗಿದೆ ಅಂದರೆ ಒಂದು ಸಿನಿಮಾ ಬಿಡುಗಡೆ ಆದ ತಕ್ಷಣ ಆ ಸಿನಿಮಾ ಮೊದಲ ದಿನ 10 ಕೋಟಿ ಸಂಪಾದನೆ ಮಾಡಿತ್ತು ಅಂದು ಮುಖ್ಯ ಆಗುತ್ತೆ ಹೊರತು ಆ ನಟ ಚೆನ್ನಾಗಿ ನಟಿಸಿದ್ದಾನೆ ಅಂತ ಯಾರು ಕೇಳೋಕೆ ಹೋಗಲ್ಲ. ಚೆನ್ನಾಗಿರೋ ನಟನೆ ಏನು ಅಂತ ಯಾರಾದ್ರು ಬರೆದ್ರೆ ಅದು ಯಾರಿಗೂ ಬೇಕಾಗಿಲ್ಲ. ಹಾಗಾಗಿ ಈ ಜಗತ್ತಲ್ಲಿ ಅಥವಾ ಈ ಒಂದು ಉದ್ಯಮದಲ್ಲಿ ಅಥವಾ ಒಂದು ಸಮಾಜದಲ್ಲಿ ಒಪಿನಿಯನ್ ಮೇಕರ್ ಅಂತ ಇರ್ತಾರೆ. ನಾವು ಲಂಕೇಶನ್ನು ಒಪಿನಿಯನ್ ಮೇಕರ್ ಅಂತ ಅಂದರೆ ಒಂದು ಘಟನೆ ಆದಾಗ ಇದ್ರ ಬಗ್ಗೆ ಈತ ಏನು ಹೇಳ್ತಾನೆ ಅಂತ ಹೇಳೋದು ಕಾಯ್ತಾ ಇದ್ದೀವಲ್ಲ. ಈಗ ಯಾರು ಕಾಯಲ್ಲ, ನಾನೇ ಹೇಳ್ತೀನಿ ನಂಗೆ ಗೊತ್ತಿದೆ ಅಂತ. ಹಾಗಾಗಿ ಏನು ಹೇಳಬೇಕು ಅಂತ ಒಬ್ಬ ವ್ಯಕ್ತಿಗೆ ಕಾಯೋದಿದೆಯಲ್ಲ, ಅಂಥ ವ್ಯಕ್ತಿಗಳನ್ನು ನಾವು ಹುಡುಕಬೇಕು ಮತ್ತು ಅಂಥ ವ್ಯಕ್ತಿಗಳಾಗೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ. ಅವರೇನು ಹೇಳ್ತಾರೆ ಕೇಳೋಣ ಅಂತ. ಅಂದರೆ ನಮಗೆ ಗೊತ್ತಿಲ್ಲದ ಒಂದು ಒಳನೋಟದಲ್ಲಿ ಇವರು ಹೇಳಿದ್ರಲ್ಲ ಭಾಳ ಚೆನ್ನಾಗಿತ್ತು ಅದು. ತೇಜಸ್ವಿ ಹೇಳ್ತಾರೆ, ಅದು ಯಾರದೋ ಮುಖಕ್ಕೆ ಕಪ್ಪು ಹಚ್ತಾರೆ ಇಲ್ಲಿ ಮೇಯರ್ ಮುಖಕ್ಕೆ. ಆಗ ತೇಜಸ್ವಿ ಹೇಳ್ತಾರಂತೆ ಅವ್ರು ಕಪ್ಪು ಹಚ್ಚಿದ ಇನ್ನೇನು ಫೇರ್ ಆ್ಯಂಡ್ ಲವ್ಲಿ ಹಚ್ಚಬೇಕು ಅವ್ರ ಮುಖಕ್ಕೆ ಅಂತ, ಅವ್ರು ಮಾಡಿರೋ ಕೆಲಸಕ್ಕೆ ಅಂತ. ಅಂದರೆ ಕಪ್ಪು ಹಚ್ಚೋದು ಭಾಳ ಅವಮಾನಿಸು ಅಂತ ಎಲ್ಲ ಹೇಳಿದ ಸಂದರ್ಭದಲ್ಲಿ ಆತ ಮಾಡಿದ ಕೆಲಸಕ್ಕೆ ಅದು ಸರಿಯಾದ ಶಿಕ್ಷೆ ಅಂತ ಒಂದು ಜನಪರವಲ್ಲದ ನಿಲುವು ತಗೊಂಡು ಹೇಳುವ ಶಕ್ತಿ ಇತ್ತಲ್ಲ ಅವರಿಗೆ. ಸೊ ಆ ರೀತಿಯ ಶಕ್ತಿಯನ್ನು ಲೇಖಕ ಕ್ರಮೇಣ ಗಳಿಸ್ತಾ ಹೋಗಬೇಕು ಅಂತ ಅದನ್ನ ಕಾರಂತರು ಹೇಳ್ತಾಯಿದ್ರು, ಅಥವಾ ಬಿ ವಿ ಕಾರಂತರು ತಮ್ಮ ನಾಟಕದಲ್ಲಿ ಹೇಳ್ತಾಯಿದ್ರು, ಹಲವಾರು ಬಂದು ಹೇಳಿದ್ದಾರೆ. ಸೊ ಅದು ಒಂದು ರೀತಿಯಲ್ಲಿ ಇವತ್ತು ಭಾಳ ಕಷ್ಟದ ಕೆಲಸ. ಕಷ್ಟದ ಕೆಲಸ ಅಂದರೆ ನಿಮಗೆ ಅದನ್ನು ಓಪನಾಗಿ ಹೇಳಲಿಕ್ಕೆ ನಿಮ್ಮ ಸಂಸ್ಥೆ ಬಿಡದೇ ಇರ್ಬೋದು, ಅಥವಾ ನಿಮ್ಮ ಸಮಾಜ ಬಿಡದೇ ಇರ್ಬೋದು, ನಿಮ್ಮ ಫ್ಯಾಮಿಲಿ ಬಿಡದೇ ಇರ್ಬೋದು. ಏ ನಿಮ್ಗೆ ಯಾಕೆ ಸುಮ್ಮನೆ ಇರ್ರಿ ಅಂತ ಹೇಳ್ತಾರೆ. ನೀವು ಹೇಳಿದ್ರಲ್ಲ ಹೆಂಡತಿ ಬಿಡದೇ ಇರ್ಬೋದು. ಓಕೆ,
ಸೊ ನಾನು ಇನ್ನೊಂದು ಪ್ರಶ್ನೆ ಕೇಳಿ ನಿಮಗೆ ಹೇಳ್ತೀನಿ. ಈಗ ನಿಮ್ಮ ಬಗ್ಗೆ ಬಂದಿರುವಂಥ ಒಂದು ಏನೇಳಿ ಆಪಾದನೆ ಬಗ್ಗೆ ಹೇಳ್ತೀನಿ. ನಿನ್ನೆ ನಾನು ಫೇಸ್ಬುಕ್ಕಲ್ಲಿ ಒಂದು ಹಾಕಿದಾಗ ಒಬ್ಬರು ಸುಮಾರು ಜನ ನನಗೆ ನಿಮ್ಮ ವಿರೋಧಿಗಳು ಇದ್ದಾರೆ ನಿಮ್ಗೆ ಗೊತ್ತಿರ್ಬೋದು, ನಾನು ಅಂದರೆ ಅವ್ರ ಜೊತೆ ಚರ್ಚೆ ಮಾಡಬಾರ್ದು ಅಂತೀನಿಲ್ಲ ಮಾಡ್ತೀನಿ, ಬಟ್ ಬೇರೆ ವೇದಿಕೆಯಲ್ಲಿ ಮಾಡ್ತೀನಿ ಅಂತ ಹೇಳ್ತೀನಿ. ನಾನು ನನ್ನ ಫ್ರೆಂಡ್ಸ್ ಇದ್ದಾರೆ, ನಾನು ಏನಾದರೂ ನಿಮ್ಮನ್ನು ಹೊಗಳು ಹೊಗಳಲ್ಲ ನಿಮಗೆ, ನನಗೆ ಅನಿಸಿದ್ದು ನಾನು ನಿಮಗೆ ನಮ್ಮಲ್ಲಿ ಸಿಟ್ಟಿದ್ರೆ ನಾನು ಹೊಗಳಿ ಬರೀರಿ, 100 ಜನ ಬೈತಾರೆ, ನೀವು ಬೈಬಿಡಿ. ನಾನು ಅವ್ರಿಗೆ ಗೊತ್ತು ರಘು ಅಂತ ಹಾಕಿದ್ರು, ರಘು ಇಲ್ಲ ರೇಣುಕಾರಾಧ್ಯ ಅಂತ ನನ್ನ ಫ್ರೆಂಡೇ, ನನ್ನ ಕಲ್ಲಿಗು ಅವನು ಹಾಕಿದ. ನಾನು ಆಮೇಲೆ ಚರ್ಚೆ ಮಾಡೋಣ ಇದ್ರ ಬಗ್ಗೆ ಅಂತ ಹೇಳಿದೆ. ಇನ್ನೊಬ್ಬರು ಕೆಳಗಡೆ ಒಂದು ಕಮೆಂಟ್ ಹಾಕಿದರು, ಏನಂದರೆ ಯಾವುದರ ಪುಸ್ತಕ ಎಸ್ಪೆಷಲಿ ಪ್ರೀತಿಸುವವ್ರನ್ನ ಕೊಂದು ಬಿಡಿ ಅಂತ ಹೇಳಿ ಪುಸ್ತಕ ಇದೆಯಲ್ಲ, ಅದು ಜೋಗಿಯವರು ಬೇರೆ ಕಡೆಯಿಂದ ತೊಗೊಂಡು ಬರೆದಿದ್ದಾರೆ ಅಂತ ಅವರು ಹಾಕಿದರು ನನಗೆ. ಅವ್ರು ಹಾಕಿ ನನಗೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿದ್ರೆ ಇದನ್ನು ಕೇಳಿ, ನಾನು ಖಂಡಿತ ಕೇಳ್ತೀನಿ ಅಂತಲೂ ಹೇಳಿದೆ. ಹಾಂ, ಇದು ಕರೆಕ್ಟ್, ಇದು ನನಗೂ ಕಳಿಸಿದ್ರೆ ಯಾರು, ಅದು ಏನಾಗಿತ್ತು ಅಂದರೆ ಪ್ರೀತಿಸುವವ್ರನ್ನ ಕೊಂದು ಬಿಡಿ ಅಂತ ಹೇಳೋದು ಮರ್ಡರ್ ಯುವರ್ ಡಾರ್ಲಿಂಗ್ ಅಂತ ಪುಸ್ತಕದ ಕಾಪಿ ಅಂತೇಳಿ ಅವ್ರು ಹೇಳಿದರು. ಬಟ್ ಅದು ಎಷ್ಟು ದೊಡ್ಡ ತಮಾಷೆ ಅಂದರೆ ಅವ್ರನ್ನ ಹಾಕಿದವರು ಪ್ರೀತಿಸುವನ್ನ ಕೊಂದು ಬಿಡಿನೂ ಓದಿಲ್ಲ, ಮರ್ಡರ್ ಯುವರ್ ಡಾರ್ಲಿಂಗ್ ಓದಿಲ್ಲ. ಮರ್ಡರ್ ಯುವರ್ ಡಾರ್ಲಿಂಗ್ ಅಂತ ಹೇಳೋದು ಪುಸ್ತಕ ಅಲ್ಲ, ಅದು ನಾನು ಪ್ರೀತಿಸುವವ್ರನ್ನ ಕೊಂದು ಬಿಡಿ ಅಂತ ಬರೆದಿರೋದು ಪ್ರೀತಿಯ ಬಗ್ಗೆ. ನೀವು ಆ ಪುಸ್ತಕ ಓದಿದ್ದೀರಾ? ನಾನು ಅದು ಏನು ಬರೆದಿದ್ದೆ ಅಂದರೆ, ನಾವು ನಮ್ಮ ಮನಸ್ಸಲ್ಲಿ ಒಬ್ಬರನ್ನ ಪ್ರೀತಿಸ್ತಾ ಇರ್ತೀವಿ, ಆ ಪ್ರೀತಿಸುವ ವ್ಯಕ್ತಿ ಹತ್ರ ಒಂದಷ್ಟು ನಿರೀಕ್ಷೆ ಮಾಡ್ತಾಯಿರ್ತೀವಿ. ಈಗ ನಾನು ಮದುವೆಯಾಗೋ ಹುಡುಗಿ ನನ್ನ ತಾಯಿಯ ಥರ ಇರಬೇಕು ಅಂತಿರುತ್ತೆ ನನಗೆ. ಅಂದರೆ ತಾಯಿಯ ಮತ್ತು ಅಮ್ಮನ ಹೆಂಗೆ ನೋಡಿರ್ತೀವಿ ಅಂದರೆ, ಅಪ್ಪನಿಗೆ ಬೇಕಾದ ಕೆಲಸ ಮಾಡಿಕೊಡೋದು, ಹೇ ಕಾಫಿ ತಾರೆ ಅಂದರೆ ಕಾಫಿ ತರೋದು, ಏ ಅಡುಗೆ ರೆಡಿ ಇದೆ ಅಡುಗೆ ರೆಡಿ ಮಾಡೋದು, ಏ ಇವತ್ತು ನನ್ನ ಬಟ್ಟೆ ಒಗೆಯೋ ಬಟ್ಟೆ ಒಗೆಯೋದು. ಅಂದರೆ ಹಿಂದಿನ ಕಾಲದಲ್ಲಿ ಹಾಗಿತ್ತು, ಈ ರೀತಿಯ ಒಂದು ಕೆಲಸ ಮಾಡೋದಿತ್ತು. ಬಟ್ ನಾವು ಪ್ರೀತಿಸುವ ಹುಡುಗಿ ಮನಸ್ಸಲ್ಲಿ ಇರ್ತಾಳಲ್ಲ, ಅವಳು ಹಾಗಿರಬೇಕು ಅಂತಿರುತ್ತೆ. ಅವಳು ಹಾಗಿಲ್ಲದೆ ಹೋದಾಗ ನಮಗೆ ಅವಳು ಏನು ಸರಿಯಲ್ಲ ಇವಳು ಅಂತ ಶುರು ಆಗುತ್ತೆ. ಹಾಗಾಗಿ ನೀವು ಮನಸ್ಸಲ್ಲಿರುವ ಪ್ರೀತಿಸುವ ಹುಡುಗಿಯನ್ನು ಕೊಂದು ಬಿಡಿ, ಅವಳಿಗೆ ಅವಳ ವ್ಯಕ್ತಿತ್ವ ಕೊಟ್ಟುಬಿಡಿ ಅಂತ. ಗಿವ್ ಅವರ್ ಅವರ್ ಓನ್ ಪರ್ಸನಾಲಿಟಿ. ಸೊ ಇದನ್ನು ಇಟ್ಕೊಂಡು ಬರೆದಿರೋದು. ಈ ಮರ್ಡರ್ ಯುವರ್ ಡಾರ್ಲಿಂಗ್ಸ್ ಅಂದರೆ ಅದು ಭಾಳ ಒಳ್ಳೆಯ ಪುಸ್ತಕ. ಅದು ಅದೇನಿದೆ ಅಂದರೆ ಬರವಣಿಗೆಯ ಸೂತ್ರಗಳ ಬಗ್ಗೆ ಬರೆದಿರೋದು ಅವನು. ಇಟ್ಸ್ ಅಬೌಟ್ ರೂಲ್ಸ್ ಆಫ್ ರೈಟಿಂಗ್. ರೂಲ್ಸ್ ಆಫ್ ರೈಟಿಂಗಲ್ಲಿ ಅವ್ನು ಜರ್ನಲಿಸ್ಟ್ಗಳಿಗೆ ಹೇಳ್ತಾನೆ ಏನಂದರೆ, ನೀವು ಬರೆಯುವಾಗ ಕೆಲವು ಪದಗಳನ್ನು ಬಳಸ್ತೀರಿ. ಅಂದರೆ ಸಾಮಾನ್ಯವಾಗಿ ಬರೆಯುವಾಗ ಹೀಗಾದರೆ ಅಥವಾ ಇಂಗ್ಲೀಷಲ್ಲಿ ಯಾವ ಥರ ಸುಮಾರು ಪದ ಕನ್ನಡದಲ್ಲೂ ಇದೆ, ನಾವೊಂದು ಪದ ಬರೆದ ಮೇಲೆ ಹಾಗಿದ್ದ ಮೇಲೆ ಅಥವಾ ಹೀಗಾದರೆ ಒಟ್ಟಾರೆಯಾಗಿ ಹೇಳುವುದಿದ್ದರೆ ಈ ಥರದ ಕೆಲವು ಪದಗಳನ್ನು ಹಾಕ್ತೀವಿ. ಅದು ಯಾಕೆ ಹಾಕ್ತೀವಿ ಅಂದರೆ ಅದು ನಿಮ್ಗೆ ಭಾಳ ಫೇವ್ರೇಟ್ ಪದಗಳು. ಈ ಫೇವ್ರೇಟ್ ಪದಗಳನ್ನು ಹಾಕಿ ಬರಿಬೇಡಿ, ಆ ಫೇವ್ರೇಟ್ ಪದಗಳನ್ನು ಹಾಕಿ ಬರೀರಿ. ಬಟ್ ಪ್ರಿಂಟಿಗೆ ಕಳಿಸೋ ಮುಂಚೆ ಅದನ್ನು ಸಾಯಿಸಿಬಿಡಿ, ಜಸ್ಟ್ ಏನೋ ಆ ಪದಗಳನ್ನು ಹೊಡೆದು ಹಾಕಿ, ಕಿಲ್ ಯುವರ್ ಡಾರ್ಲಿಂಗ್ಸ್ ಅಂತ. ಅಂದರೆ ನಿಮಗೆ ಪ್ರೀತಿಪಾತ್ರವಾದ ಪದಗಳನ್ನು ಹಾಕಿ ಲೇಖನ ಬರೆದ್ರೆ ಆ ಲೇಖನವನ್ನು ಜನ ಓದುವುದಿಲ್ಲ, ನಿಮಗೆ ಪ್ರೀತಿಪಾತ್ರವಾದ ಪದವಿ ಹೊರತದ್ರಿಂದ ಲೇಖನಕ್ಕೆ ಉಪಯೋಗ ಇಲ್ಲ ಅಂತ. ಸೊ ಅದು ಇಡೀ ಬರೆಯುವ ಸೂತ್ರದ ಬಗ್ಗೆ ಇರುವಂಥದ್ದು. ಸೊ ಅದಕ್ಕೂ ಈಗ ಸಂಬಂಧನೇ ಇಲ್ಲ. ಆಮೇಲೆ ಈ ಏನು ಯಾವುದದು ಪ್ರೀತಿಸುವವ್ರನ್ನ ಕೊಂದು ಬಿಡಿಯಲ್ಲಿ ಇಡೀ ಪುಸ್ತಕದಲ್ಲಿರೋದು ಒಂದು ನಾನು ಹೇಳಿದ ಕಥೆಗಳು, ಅದು ಬಿಟ್ಟು ನಮ್ಮ ಊರಿನ ಕಥೆಗಳು, ನಮ್ಮ ಊರಿನ ಸ್ವಂತ ಕಥೆ. ಇದು ಅದು ಯಾವುದು ಅದು ಮರ್ಡರ್ ಯುವರ್ ಡಾರ್ಲಿಂಗ್ಸ್ ಇದೆಯಲ್ಲ, ಅದು ಕತೆ ಪುಸ್ತಕ ಅಲ್ಲ, ಅದು ರೂಲ್ ಬುಕ್. ರೈಟಿಂಗ್ ಹೆಂಗಿರಬೇಕು ಅಂತ. ಇದು ನನಗೆ ಹೆಂಗೆ ಈ ಬುಕ್ ಗೊತ್ತಂದರೆ, ನಾನು ಸುಮಾರು 100 ಕತೆ ಬರೆದಿದ್ದೆ. 100 ಕತೆ ಬರೆದು ಅದನ್ನ ಒಂದ್ಸಲ ವಯನ್ಕೆ ಹೇಳಿದೆ, ನನಗೆ 100 ಕತೆ ಇದೆ ಇದರಲ್ಲಿ, ನನಗೆ ತುಂಬ ಕತೆ ಭಾಳ ಸಾಮಾನ್ಯ ಅನಿಸುತ್ತೆ ಬಟ್ ನನ್ನ ಕತೆ ಇದು, ಏನು ಮಾಡಲಿ ಅಂತೇಳಿ ಅದನ್ನೆಲ್ಲ ಹರಿದಾಕ್ಬಿಡು, ಮರ್ಡರ್ ಯುವರ್ ಡಾರ್ಲಿಂಗ್ಸ್ ಅಂತ ಹೇಳಿ ಆ ಪುಸ್ತಕ ಓದು ಅಂತ ಹೇಳಿದರು. ಆ ಪುಸ್ತಕ ಓದಿದಾಗ ನನಗೆ ಒಂದು ಬರವಣಿಗೆಯ ಸೂತ್ರ ಗೊತ್ತಾಯಿತು. ಅಂದರೆ ಯಾವ ಬರವಣಿಗೆಯಲ್ಲಿ ಯಾವುದನ್ನು ಬಳಸಬಾರ್ದು, ನಿಮಗೆ ಆಪ್ತವಾಗಿದ್ದು ಜನಗಳಿಗೆ ಆಪ್ತವಾಗಿರಲ್ಲ. ಹೀಗಾಗಿ ಒಂದು ಸೆಂಟೆನ್ಸಲ್ಲಿ ಪದೇ ಪದೇ ರಿಪೀಟ್ ಆಗುವ ಅಥವಾ ಭಾಷಣದಲ್ಲಿ ಪದೇ ಪದೇ ರಿಪೀಟ್ ಆಗುವ ಕೆಲವು ವರ್ಡ್ಸ್ಗಳಿರ್ತವೆ, ಅದನ್ನು ನೀವು ಬಳಸಬಾರ್ದು.
ಸೊ ಇದು ಎರಡು ವ್ಯತ್ಯಾಸ. ಅವರು ಆ ಪುಸ್ತಕವನ್ನು ಓದಿದ್ರೆ ಅವರಿಗೆ ಗೊತ್ತಾಗುತ್ತೆ, ಅದಕ್ಕೆ ನಾನು ಉತ್ತರ ಕೊಡಕ್ಕೆ ಹೋಗಿಲ್ಲ. ಹೆಂಗೆ ಇದು ಇದನ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಇದನ್ನ, ಈ ಥರ ಟೀಕೆಗಳು ಈ ಥರ ಯಾವುದೇ ಟೀಕೆಗಳು ಬಂದಾಗ ಅಲ್ಲ, ಯಾವುದೇ ಟೀಕೆಗಳು ಬಂದರೆ ಅದು ನಿಜವಾಗಿದ್ದರೆ ಅವನು ನಮ್ಮನ್ನು ಓದಬಾರ್ದು, ಬಿಟ್ಬಿಡಲಿ ಅಂತ. ಇಫ್ ಯು ಥಿಂಕ್ ದ್ಯಾಟ್ ಐ ಆಮ್ ನಾಟ್ ವರ್ತ್, ಡೋಂಟ್ ರೀಡ್ ಮೀ ಅಲ್ವೇ. ನಿಮಗೆ ಇಷ್ಟ ಇದ್ದರೆ ಓದಿ, ಇಷ್ಟ ಇಲ್ಲ ನಾನು ಯಾರು ತೊಗೊಂಡೋಗಿ ಓದಿ ಅಂತ ಹೇಳಲ್ವ. ಏನಂದ್ರೆ ಅವ್ರು ಬೇರೆಯವ್ರಿಗೂ ಓದ್ಬೇಡಿ ಅಂತ ಹೇಳ್ತಾರೆ. ಅಲ್ಲ ಸರ್, ಓಕೆ ಸರ್, ಅದು ಇದ್ರಲ್ಲಿ ಇದೇ ಇರುತ್ತೆ ಅದರಲ್ಲಿ ನನಗೆ ಏನಾದರೂ ಯಾವ ಬೇಸರವೂ ಇಲ್ಲ, ಯಾವ ಸಿಟ್ಟು ಇಲ್ಲ. ಯಾಕಂದರೆ ನಾವು ಎಷ್ಟೋ ಪುಸ್ತಕಗಳನ್ನು, ಬಹಳ ದೊಡ್ಡ ಪುಸ್ತಕಗಳನ್ನ ಓದಾಗಲೂ ಇಷ್ಟ ಆಗದಿದ್ರೆ ಡಬ್ಬ ಇದೆ ಅಂತ ಎಸಿಯಲ್ವ. ಈಗ ಬಹಳ ಶ್ರೇಷ್ಠ ನಿರ್ದೇಶಕರ ಸಿನಿಮಾ ಕೂಡ ನಮಗೆ ಇಷ್ಟ ಆಗಲ್ಲ, ಏ ನೋಡ್ಬಿಟ್ಟು ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಆ ಥರದ ಸ್ವಾತಂತ್ರ್ಯ ಇರುತ್ತೆ ಅವರಿಗೆ. ಸೊ ಇಟ್ಸ್ ಆಲ್ ಅಂದರೆ, ಆದರೆ ಯಾವಾಗ ನಿಮಗೆ ಬೇಸರ ಆಗುತ್ತೆ ಅಂದರೆ ಅವ್ರು ಎರಡನ್ನೂ ಓದಿಲ್ಲ ಅಂತ. ಈಗ ಎರಡನ್ನೂ ಓದಿ ಇದರಲ್ಲಿ ಈ ಸಾಲು ಇದೆ, ಇದರಲ್ಲಿ ಈ ಸಾಲು ಇದೆ, ಎರಡು ರಿಪೀಟ್ ಆಗಿದೆ ಅಂತ ಹೇಳಿದರೆ ಅಥವಾ ಕಾಪಿ ಆಗಿದೆ ಅಂತ ಹೇಳಿದರೆ ಅದನ್ನಲ್ಲಿ ಹಾಕ್ಬೋದು ಫೇಸ್ಬುಕ್ಕಲ್ಲಿ, ಇದು ಇಷ್ಟು ಸಾಲಿದೆ, ಇದನ್ನು ಹಿಂಗೆ ತಂದಿದ್ದಾರೆ ಅಂತ. ಬಟ್ ಸಂಬಂಧನೇ ಇಲ್ಲ. ಆಮೇಲೆ ಇದು ಮರ್ಡರ್ ಯುವರ್ ಡಾರ್ಲಿಂಗ್ಸ್ ಅಂತ ಒಂದು ಪದ ಮಾತ್ರ ಇದೆ, ಅದು ನಾನು ಪೀಸ್ಫುಲ್ನ ಕೊಂದು ಬಿಡಿ ಅಂತ ಹೇಳಿದ್ದಕ್ಕೆ ಅದಕ್ಕೆ ಟೋಟ್ಲಿ ಡಿಫ್ರೆಂಟ್ ಮೀನಿಂಗ್. ಅದು ಅಂದರೆ ಅದರ ಕಥೆಯೇ ಬೇರೆ, ಅದು ನಿಮ್ಗೆ ಹೇಳಿದ್ನಲ್ಲ ಅದು. ಹಾಗಾಗಿ ಅದು ಆಮೇಲೆ ಇಂಗ್ಲೀಷಲ್ಲಿ ಕಿಲ್ ಯುವರ್ ಡಾರ್ಲಿಂಗ್ ಅಂತ ಒಂದು ಇನ್ನೊಂದು ಸಿನಿಮಾ ಬಂದಿದೆ, ಅದು ಅಲ್ಲಿ ಅವಳು ತಾನು ಪೀಸ್ದವಳನ್ನು ಕೊಲ್ಲುವುದಕ್ಕೆ ಅವನಿಗೆ ಯಾರು ಸುಪಾರಿ ಕೊಡ್ತಾರೆ. ಸೊ ಅದು ಪತ್ತೆದಾರಿ ಕತೆ. ಈ ಥರದ ಹೆಸರುಗಳಿಗೆ ಇಟ್ಕೊಂಡು ನೀವು ಇದು ಮಾಡೋಕ್ಕಾಗಲ್ಲ. ಸರ್, ರೈಟರ್ಸ್ಗೆ ಬೇಕಾಗಿರೋ ಪ್ರಮುಖ ಕ್ವಾಲಿಟಿ ಏನು ಸರ್? ಆ್ಯಕ್ಚುಲಿ ಒಂದು ಮಾತಿದೆ, ಒಬ್ಬ ಜೆನ್ ಗುರು ಹೇಳಿದ ಇಕಾಕು ಅಂತೇಳಿ, ಇಫ್ ಯು ಬಿಕಮ್ ನಥಿಂಗ್ ಯು ವಿಲ್ ಬಿಕಮ್ ದ ಯೂನಿವರ್ಸ್ ಅಂತ. ಹೀಗಾಗಿ ಏನು ಆಗದೇ ಇರುವುದೇ ಅವನ ಬಹಳ ಮುಖ್ಯವಾದ ಕ್ವಾಲಿಟಿ ಅಂತ. ನಾವು ಏನಾದ್ರು ಆಗಿದ್ದು ಬರಿತೀವಿ ಅಂತ ಹೊರಟ್ರೆ, ಅಂದರೆ ನಾನೊಬ್ಬ ಡಾಕ್ಟ್ರಾಗಿ ಬರಿತೀನೋ ಅಥವಾ ಒಂದೊಬ್ಬ ಸಮಾಜಶಾಸ್ತ್ರಜ್ಞ ಆಗಿ ಬರಿತೀನೋ ಅಥವಾ ವಿಜ್ಞಾನಿಯಾಗಿ ಬರಿತೀನೋ ಅಥವಾ ಇನ್ನೇನೋ ಆಗಿ ಬರಿತೀನೋ ಅಂತ ಹೊರಟ್ರೆ, ಅದ್ರ ಬದಲು ಏನೂ ಆಗದೆ ಶೂನ್ಯದಿಂದ ಸೃಷ್ಟಿ ಮಾಡೋದೇ ಒಳ್ಳೆಯದು. ಬರೆಯುವ ಹೊತ್ತಿಗೆ ನನ್ನ ಅನುಭವ ಹೇಳೋದಿದ್ರೆ ನನಗೆ ಯಾವ ಕ್ವಾಲಿಟಿಯೂ ಇಲ್ಲ. ಸೊ ಈಗ ಯಾರು ಕೇಳಿದರು ಮುಂದಿನ ಕಾದಂಬರಿ ಯಾವುದು, ನನಗೆ ಗೊತ್ತಿಲ್ಲ ಅಂದೆ. ನಾನು ನಿಜವಾಗಲೂ ಗೊತ್ತಿರಲ್ಲ. ನಾನು ಬರೆಯಲು ಶುರು ಮಾಡೋದು ಯಾವಾಗ ಅಂದರೆ ಸಾಮಾನ್ಯವಾಗಿ ಎಂಡ್ ಆಫ್ ದಿ ಇಯರ್. ಓಕೆ, ಯಾಕೆ ಹಂಗೆ? ಅಲ್ಲ, ನಾನು ಅಷ್ಟು ದಿನ ಬದುಕ್ತಾ ಇರ್ತೀನಲ್ಲ, ಹಾಗಾಗಿ ಈ ಸುತ್ತಾಟ ಇದೆಲ್ಲ ಮಾಡ್ತಾಯಿರ್ತೀನಿ. ಆಮೇಲೆ ನವಂಬರ್ ಡಿಸೆಂಬರ್ ನಂದು ಸಾಮಾನ್ಯವಾಗಿ ಬರೆಯುವಂಥ ಸಮಯ, ಅಲ್ಲಿ ತನಕ ಅದಕ್ಕೆ ಬೇಕಾದ ರಿಸರ್ಚ್ಗಳು, ಓಡಾಟಗಳು ಅಥವಾ ಮನಸ್ಸೊಳಗಡೆ ನಡೀತಾ ಇರ್ತದೆ. ಅಷ್ಟು ದಿನ ವಯನ್ಕೆ ಒಂದು ಮಾತು ಹೇಳಿದರು, 1% ಈಸ್ ಯುವರ್, ಇದು ನಿಮ್ಮ ಬದುಕಿನ 1% ಮಾತ್ರ ರೈಟಿಂಗ್ ಇರಬೇಕು ಅಂತ. 100% ರೈಟಿಂಗ್ ಇರೋಕ್ಕಾಗಲ್ಲ. ಸೊ ಉಳಿದಿದ್ದೆಲ್ಲ ಇದ್ದರೆ ರೈಟಿಂಗ್ ಇರುತ್ತೆ, ಇಲ್ದಿರಲ್ಲ ಅಂತ. ಹೀಗಾಗಿ ಉಳಿದ ದಿನ ಒಳ್ಳೆಯ ಕಾಫಿ ಕುಡಿಯೋದು, ಒಂದು ಭಾಳ ಪ್ರಸಿದ್ಧವಾದ ಮಾತಿದೆ, ನಿಮ್ಮ ಜೀವನದಲ್ಲಿ ಏನು ಬೇಕು ಅಂತ ಕೇಳಿದಾಗ ಒಂದು ಲವ್, ಈಕ್ವ್ಯಾಲಿಟಿ ಆ್ಯಂಡ್ ಎ ಕಪ್ ಆಫ್ ಕಾಫಿ ಅಂತ, ಅಷ್ಟೇ ಬೇಕಾಗೋದು. ಈ ಲವ್, ಈಕ್ವಾಲಿಟಿ ಮತ್ತು ಕಪ್ ಆಫ್ ಕಾಫಿಯನ್ನು ಹುಡ್ಕೊಂಡು ಒಬ್ಬ ಲೇಖಕ ಹುಡುಕ್ತಾ ಇರ್ತಾನೆ. ಸೊ ಆದ್ದರಿಂದ ನನಗೆ ಮೊದಲು ಬೇಕಾಗೋದು ಒಂದು ಕಪ್ ಕಾಫಿ ಮತ್ತು ಒಳ್ಳೆ ಇಡ್ಲಿ. ಸೊ ಈ ಹುಡುಕಾಟದಲ್ಲಿ ಇರ್ತೀವಲ್ಲ, ಇದನ್ನು ಮಾಡ್ಕೊಂಡು ಅದ್ರ ಮಧ್ಯೆ ಒಂದು ಕತೆ ಹೊಳೆದರೆ ಬರೆಯೋದು. ಸೊ ಹೀಗಾಗಿ ನಾನು ಒಂದು ನಮ್ಮೂರು ಕತೆ ಬರೀಬೇಕು, ಉಪ್ಪಿನಂಗಡಿ ಅಂತ. ಆ ಕಥೆಯನ್ನು ಮತ್ತು ಬರಲಿಕ್ಕೆ ಅಲ್ಲಿ ಹೋಗಬೇಕು, ಹುಡುಕಾಡಬೇಕು, ಈ ಥರದ ಒಂದಿದೆ. ಸೊ ಈ ಹುಡುಕಾಟವೇ ಅವನ ಲೇಖಕನ ಏನು ಮೊಟ್ಟ ಮೊದಲ ಕ್ವಾಲಿಟಿ ಅಂತ. ಅವನು ಈ ಶುಡ್ ಎಟರ್ನಲ್ ಸರ್ಚರ್, ಹುಡುಕ್ತಾ ಇರಬೇಕಾಗತ್ತೆ. ಏನು ಅಂದರೆ ಹುಡುಕಾಟ ಅಂದರೆ ಹೊರಗಡೆ ಹುಡುಕಾಟ ಅಲ್ಲ, ಒಂದು ಒಳಗಿನ ಹುಡುಕಾಟ ಇರುತ್ತೆ, ಒಂದು ಕ್ವೆಸ್ಟ್ ಫಾರ್ ಲೈಫ್ ಈ ಥರದ್ದಿರುತ್ತೆ. ಆ ಹುಡುಕಾಟನೇ ಭಾಳ ಮುಖ್ಯ. ಅಂದರೆ ತೇಜಸ್ವಿ ಅವರು ಏನೋ ಹುಡುಕ್ತಾ ಇದ್ರು, ಆ ಹಾರುವ ಬಾವಲಿ ಓತಿ, ಹಾರುವ ಓತಿ, ಫ್ಲೈಯಿಂಗ್ ಲಿಜಾರ್ಡಿಂದ ಹಿಡಿದು ಇನ್ನೇನೋ ಒಂದೊಂದು ಕಥೆಯಲ್ಲಿ ಒಂದು ಹುಡುಕ್ತಾ ಇದ್ರು. ಚಿದಂಬರಸ್ಸಿಲ್ಲಿ ಹುಡುಕಾಟ ಇದೆ ಅಥವಾ ಜುಗಾರಿ ಕ್ರಾಸಲ್ಲಿ ಹುಡುಕಾಟ ಇದೆ. ಈ ಥರದ್ದು ಏನೋ ಒಂದು ಹುಡುಕಾಟವನ್ನು ಹೊರಗಡೆ ಇಟ್ಕೊಂಡು ಒಳಗಡೆ ಇನ್ನೇನು ಹುಡುಕ್ತಾ ಇರ್ತಾರೆ. ಪ್ರತಿಯೊಂದು ಕಥೆಯಲ್ಲೂ ಇರುತ್ತೆ ಉತ್ತರ ಹುಡುಕ್ತಾ ಇರ್ತಾರೆ. ಆ ಸಂಸ್ಕಾರದಲ್ಲಿ ಒಂದು ಪ್ರಶ್ನೆ ಇಟ್ಕೊಂಡು ಅದಕ್ಕೆ ಉತ್ತರ ಹುಡುಕ್ತಾ ಇರ್ತಾರೆ.
ಅಥವಾ ಮುಸ್ತಂಜೆಯ ಕಥಾ ಪ್ರಸಂಗದಲ್ಲಿ ಇನ್ನೊಂದು ಥರ ಹುಡುಕಾಟ ಇರುತ್ತೆ. ಈ ರೀತಿ ಹುಡುಕಾಟಗಳಿರ್ತಾವಲ್ಲ, ಅದೇ ನಮ್ಮ ಭಾಳ ಮುಖ್ಯವಾದ ಎಸೆನ್ಸ್ ಅಂತ ನನಗೆ ಅನಿಸೋದು. ಸರ್, ನಿಮಗೆ ಚಿತ್ರರಂಗದ ಬಗ್ಗೆ ಒಲವು ಮೂಡಿದ್ದು ಯಾವಾಗ ಸರ್? ಒಳ್ಳೆ ಪ್ರಶ್ನೆ ಇದು, ಅದನ್ನು ನಾನು ಕೇಳಬೇಕು ಅಂದ್ಕೊಂಡಿದ್ದೆ. ಚಿತ್ರರಂಗದ ಬಗ್ಗೆನೂ ದಯವಿಟ್ಟು ಹೇಳಿ, ಆಮೇಲೆ ಸಿನಿಮಾ ಪತ್ರಿಕೋದ್ಯಮ. ಒಲವು ಮೂಡಿದ್ದು ಹೆಂಗಂದರೆ, ನಾನು ಮೊದಲಿಂದಲೂ ಸಿನಿಮಾ ಹುಚ್ಚ. ನಾನೊಂದು ವಿಷ್ಣುವರ್ಧನ ಅಭಿಮಾನಿ ಸಂಘ ಕಟ್ಟಿದ್ದೆ ಊರಲ್ಲಿ, ನಾನೊಂದು 9ನೇ ಕ್ಲಾಸಲ್ಲಿ ಏನೋ ಇರುವಾಗ. ಆ ಕಾಲದಲ್ಲಿ ನಾವು ನಮಗೆ ಎಂಟರ್ಟೈನ್ಮೆಂಟ್ ಅಂತ ಇದ್ದೀವಿ ಸಿನಿಮಾ ಒಂದೇ. ಹೀಗಾಗಿ ನಾವು ದಿನಕ್ಕೆ 4 ಸಿನಿಮಾ ನೋಡ್ತಾಯಿದ್ವಿ, ಅಂದರೆ ವಾರದಲ್ಲಿ ಒಂದೇ ದಿನ. ಅಂದರೆ ನಮ್ಮ ಊರಿಂದ ಸುಮಾರು 15 ಕಿಲೋಮೀಟ್ರ್ ಹೋಗಿ ಬೆಳಿಗ್ಗೆ 8 ಗಂಟೆಗೆ ಸೈಕಲಲ್ಲಿ ಹೋದರೆ ಮಾರ್ನಿಂಗ್ ಶೋ, ಮ್ಯಾಟ್ನಿ, ಫಸ್ಟ್ ಶೋ, ಸೆಕೆಂಡ್ ಶೋ, 4 ಥಿಯೇಟ್ರ್ ಇತ್ತಲ್ಲಿ. ಅದನ್ನು 4 ಸಿನಿಮಾ ನೋಡಿಬರ್ತಾಯಿದ್ವಿ ಪುತ್ತೂರಲ್ಲಿ. ನಾನಿದ್ದು ಉಪ್ಪಿನಂಗಡಿಯಲ್ಲಿ. ಸೊ 4 ಸಿನಿಮಾ ನೋಡಿ ಬರ್ತಾಯಿದ್ವಿ. ಸೊ ಆ ಕಾಲದಿಂದ ಸಿನಿಮಾ ನೋಡೋ ಹುಚ್ಚಿತ್ತು. ಸಿನಿಮಾ ಇಸ್ ದ ಓನ್ಲಿ ಎಂಟರ್ಟೈನ್ಮೆಂಟು. ಬಟ್ ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ನನ್ನನ್ನು ಮ್ಯಾಗ್ಝಿನ್ ಸೆಕ್ಷನ್ಗೆ ಹಾಕಿದರು. ಮ್ಯಾಗ್ಝಿನ್ ಸೆಕ್ಷನ್ಗೆ ಹಾಕಿದ ಮೇಲೆ ನಾನು ಮತ್ತು ಉದಯ ಮರಕಣಿ ಇಬ್ಬರು ಸೇರಿ ಸಿನಿಮಾ ವಿಭಾಗದಲ್ಲಿ ಕೆಲಸ ಮಾಡಬೇಕಾಯಿತು. ಆಗ ಒಂದು ಸಿನಿಮಾ ನೋಡೋ, ವಾರಕ್ಕೆ ಒಂದು ಸಿನಿಮಾ ನೋಡೋದು ಕಡ್ಡಾಯವಾಯಿತು. ಸೊ ನನಗೆ ಸಿನಿಮಾ ವಿಭಾಗಕ್ಕೆ ಸಿನಿಮಾ ರಿಪೋರ್ಟ್ ಆಗಬೇಕಂತ ಏನು ಆಸೆ ಇರಲಿಲ್ಲ. ಸಿನಿಮಾ ರಿಪೋರ್ಟಿಂಗ್ ಇಸ್ ನಾಟ್ ಎ ಗುಡ್ ಜಾಬ್. ಓಕೆ, ಅದಂದರೆ ಆ ಜಗತ್ತೇ ಬೇರೆ. ಅದು ನೀವು ಸಿನಿಮಾ ರಿಪೋರ್ಟರ್ ಆಗಬೇಕು ಅಂದರೆ ಒಂದು ಏನು ವರ್ಲ್ಡ್ ಸಿನಿಮಾದ ಎಲ್ಲ ಸಂಗತಿಗಳನ್ನ ತಿಳ್ಕೊಂಡು ಆ ವರ್ಲ್ಡ್ ಸಿನಿಮಾದ ಬಗ್ಗೆ ಬೇರೆ ಬೇರೆ ಒಳ್ಳೆಯ ಜಗತ್ತಿನ ಸಿನಿಮಾ ನೋಡಿ ಬರೆಯೋದು, ಈ ಥರದಕ್ಕೆಲ್ಲ ಅವಕಾಶ ಇರಲಿಲ್ಲ ಇಲ್ಲಿ. ನಾವು ಇಲ್ಲಿ ಏನಂದರೆ ಇದೇ ಸಿನಿಮಾ ನೋಡಿಕೊಂಡು ಅದರ ವಿಮರ್ಶೆ ಬರ್ಕೊಂಡು ಅದು ಒಂದು ಪತ್ರಿಕಾಗೋಷ್ಠಿ ಇರುತ್ತೆ. ಅದೆಲ್ಲ ಈಗ ಭಾಳ ಬೋರಿಂಗ್ ಅನಿಸುತ್ತೆ. ಬಟ್ ಆಗ ಆ್ಯಸ್ ಎ ಪಾರ್ಟ್ ಆಫ್ ದಿ ಪ್ರೊಫೆಷನ್ ನಿಮ್ಮ ಏಜಲ್ಲಿ. ಈಗ ಸ್ವಲ್ಪ ವರ್ಷ ಆದಮೇಲೆ ಪೊಲಿಟಿಕಲ್ ರಿಪೋರ್ಟಿಂಗು ನಿಮ್ಗೆ ಬೋರ್ ಅನಿಸ್ಬೋದು, ಸ್ಪೋರ್ಟ್ಸ್ ರಿಪೋರ್ಟಿಂಗು ಬೋರ್ ಅನಿಸ್ಬೋದು, ಆ್ಯಂಕರಿಂಗು ನಿಮ್ಗೆ ಬೋರ್ ಅನಿಸ್ಬೋದು. ಬಟ್ ಆ ಕಾಲದಲ್ಲಿ ಒಂದು ಹುಮ್ಮಸ್ಸಲ್ಲಿ ಕೆಲಸ ಮಾಡಿರ್ತೀವಿ. ಅರ್ಧ ಹೊಟ್ಟೆಪಾಡಿರುತ್ತೆ, ಅರ್ಧ ಇಂಟ್ರೆಸ್ಟ್ ಇರುತ್ತೆ. ನಂದೊಂದು ಕ್ವೆಶನ್ ಇದೆ ಸಿನಿಮಾ ಬಗ್ಗೆ. ನೀವು ಇದನ್ನು ವಿಮರ್ಶೆಗಳನ್ನು ಬರೀತೀರಲ್ಲ, ಎಷ್ಟೋ ಸಮಯದಲ್ಲಿ ನಿಮ್ಮ ವಿಮರ್ಶೆಗಳಲ್ಲಿ ತುಂಬ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇದ್ರೊಳಗೆ ನೋಡಿ ಗೌರೀಶ್ ಸರ್ ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ, ಆ ಕಡೆನೂ ಇಲ್ಲ ಈ ಕಡೆ ಇಲ್ಲ. ಆಕ್ಚುಲಿ ಅದನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಬೆಳಕು ಯಾವ ಕಡೆ ಜಾಸ್ತಿ ಇದೆ, ಕತ್ಲೆ ಯಾವ ಕಡೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ. ಬಟ್ ಎಷ್ಟೋ ಟೈಮಲ್ಲಿ ಒಂದು ಸಿನಿಮಾ ಪತ್ರಿಕೆ ಇದ್ರಿಗೆ ತುಂಬಾ ಚಾಲೆಂಜಿಂಗ್ ಜಾಬ್ ವಿಮರ್ಶೆ ಬರೆಯೋದು. ಎಸ್ ಎಸ್, ಅದನ್ನು ನಿಮ್ಮ ಆಪ್ತರ ನಮ್ಮಲ್ಲಿ ಕೆಲವೊಬ್ರು ಆಪ್ತರು ಅಂತ ಇರ್ತಾರೆ, ಪರಿಚಯ ಆಗ್ಬಿಡ್ತಾರೆ, ಅಂತವ್ರನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು, ಒಂದು ವಿಮರ್ಶೆಗಳನ್ನ ಹೇಗೆ ಬರಿಬೇಕು? ವಿಮರ್ಶೆಗಳನ್ನು ಈಗ ಬರೆಯುವ ಅಗತ್ಯವಿಲ್ಲ ಅನ್ಸುತ್ತೆ. ಈಗ ಯಾರು ವಿಮರ್ಶೆ ಬರೆಯಲ್ಲ. ಇವತ್ತು ಏನಾಗಿದೆ ಅಂದರೆ ವಿಮರ್ಶೆಗಳನ್ನು ನೋಡಿ ಸಿನಿಮಾಕ್ಕೆ ಹೋಗೋ ಕಾಲ ಭಾಳ ಹೊರಟೋಯ್ತು. ನಾವಿದ್ದಾಗ ಸ್ವಲ್ಪ ಮಟ್ಟಿಗೆ ಒಂದು 10% ಇತ್ತಷ್ಟೇ. ಅದು ಬಿಟ್ಟರೆ ವಿಮರ್ಶೆಗಳನ್ನ ಬರೀ ಎಂಟರ್ಟೈನ್ಮೆಂಟಿಗೆ ಓದ್ತಾಯಿದ್ರು. ವಿಮರ್ಶೆ ಓದ್ದವನು ಸಿನಿಮಾ ನೋಡ್ತಿರಲಿಲ್ಲ, ಸಿನಿಮಾ ನೋಡಿದವನು ವಿಮರ್ಶೆ ಓದ್ತಿರಲಿಲ್ಲ. ಇವತ್ತು ಏನಾಗಿದೆ ಅಂದರೆ ಒಂದು ಸಿನಿಮಾದ ರಿವ್ಯೂ ಸ್ಟಾರ್ಗಳಲ್ಲಿ ಆಗುತ್ತೆ. ನೀವು ಪ್ರತಿಯೊಂದನ್ನು ನೋಡಿದ್ರು ಎಷ್ಟು ಸ್ಟಾರ್ ಕೊಟ್ಟಿದ್ದಾರೆ ಅಂತ ನೋಡ್ತೀವಿ. ಈ 4 ಸ್ಟಾರ್ ಕೊಟ್ಟಿದ್ದಾರೋ 3 ಸ್ಟಾರ್ ಕೊಟ್ಟಿದ್ದಾರೆ ನೋಡ್ಕೊಂಡು ಹೋಗ್ತೀವಿ ಹೊರತು ಆ ಡೀಟೇಲ್ಸ್ ಹೋಗಲ್ಲ. ಆ ಡೀಟೇಲ್ಸ್ ಹೋಗೋದು ಭಾಳ ಕಷ್ಟ ಇದೆ, ಯಾಕಂದರೆ ಇವತ್ತು ವೆರೈಟಿ ಆಫ್ ಅಂದರೆ ವೆರೈಟಿ ಆಫ್ ಆಡಿಯನ್ಸ್ ಇದ್ದಾರೆ. ಅಂದರೆ ನಮಗೆ ಆಸಕ್ತಿ ಹುಟ್ಟುವಂಥ ಸಿನಿಮಾಗಳು, ಇವತ್ತು ನನಗೆ ಒಂದು ಆಸಕ್ತಿ ಬೇಕಿದ್ದರೆ ಒಂದು ಕಾಸರವಳ್ಳಿ ಸಿನಿಮಾ ಇಷ್ಟ ಆಗ್ಬೋದು, ಇವತ್ತು ಬರೀ ನನ್ನ ಮಗಳಿಗೆ ಆ ಸಿನಿಮಾ ಇಷ್ಟ ಆಗದೆ ಇರ್ಬೋದು. ಅಂದರೆ ಜನ್ರೇಷನ್ ಭಾಳ ಬದಲಾಗಿದೆ. ಇದರಿಂದ ನಾವೊಂದು ಸಿನಿಮಾವನ್ನು ಸ್ವಂತಕ್ಕೋಸ್ಕರ ಆ ಸಿನಿಮಾದ ಬಗ್ಗೆ 4 ಸಾಲು ಬರೆಯೋದು ಒಳ್ಳೇದು ಅನಿಸುತ್ತೆ. ಫೇಸ್ಬುಕ್ಕಲ್ಲಿ ಬರಿತೀವಲ್ಲ, ಆ ಸಿನಿಮಾ ನೋಡಿದಾಗ ಒಂದು ಫೇಸ್ಬುಕ್ಕಲ್ಲಿ ಬರೆಯುವ ಅನುಭವ ಇದೆಯಲ್ಲ, ಅದು ಭಾಳ ಇಷ್ಟ ಅನಿಸುತ್ತೆ ನನಗೆ. ಅದರ ಆಚೆಗೆ ಭಾಳ ಅಕಾಡೆಮಿಕ್ ಆದ ವಿಮರ್ಶೆ ಬರೆಯೋದು ಕಷ್ಟ ಇರುತ್ತೆ. ಅಕಾಡೆಮಿಕ್ ಆದ ವಿಮರ್ಶೆ ಬರಿಬೇಕು ಅಂದರೆ ಇನ್ನೊಂದು ಮೀಡಿಯಾದಲ್ಲಿ ನೀವು ಹೇಳಿದ್ರಲ್ಲ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂಗೆ ಯಾಕೆ ಬರೀತಾ ಇದ್ದೀವಿ ಅಂದರೆ, ಒಂದು ಅಲ್ಲೊಂದು ಬಿಸ್ನೆಸ್ ಇತ್ತು. ಒಂದು ಪತ್ರಿಕೆ ಆ ಸಿನಿಮಾದ ಜಾಹೀರಾತಿಂದ ಬದುಕ್ತಾ ಇತ್ತು ಆ ಕಾಲಕ್ಕೆ. ಆ ಸಿನಿಮಾದಲ್ಲಿ ವಿಮರ್ಶೆಯನ್ನು ತೀರಾ ಕೆಟ್ಟದಾಗಿ ಅಂತ ಬರೆದ್ರೆ ಈಗ ಸರ್ಕಾರನೇ ಅದಕ್ಕೆ ಒಂದು ಸಬ್ಸಿಡಿ ಅಂತ ಕೊಡ್ತಾ ಇತ್ತು. ಅಂದರೆ ಒಂದು ಉದ್ಯಮವನ್ನು ಬೆಳೆಸುವುದು, ಈ ಥರದ ಹಲವಾರು ಇದಿತ್ತು, ಒತ್ತಡಗಳಿತ್ತು. ನೀವು ಕೆಟ್ಟದಾಗಿ ಬರೆದ್ರೆ ನಿಮಗೆ ಅಡ್ವರ್ಟೈಸ್ಮೆಂಟ್ ಕೊಡಲ್ಲ ಅಂತ ಹೇಳೋ ಒಂದು ಜಗತ್ತಿತ್ತು. ಅದು ಇವತ್ತು ನೀವೇನು ಹೇಳ್ತಿರಲಿಲ್ಲ ಮೀಡಿಯಾದಲ್ಲಿ,
ಆ ಕಾಲಕ್ಕಿತ್ತು, ಎಲ್ಲ ಪತ್ರಿಕೆಗಳಿತ್ತದು. ನೀವು ಹಲವಾರು ಐಕಾನ್ಗಳನ್ನು ಬಗ್ಗೆ ಬರೆಯೋಕ್ಕೆ ಆಗಲ್ಲ, ಇವತ್ತು ಆಗಲ್ಲ ಆವತ್ತು ಆಗಲ್ಲ. ಈಗ ನೀವು ಒಂದು ಸಿನಿಮಾ ಬಂದಾಗ ಆ ಸಿನಿಮಾದಲ್ಲಿ ಭಾಳ ಸುಳ್ಳು ಸುಳ್ಳು ಸಂಗತಿಗಳಿರ್ತವೆ, ಬಿಲ್ಡಪ್ಗಳಿರ್ತವೆ, ಅದು ಕೆಟ್ಟದಂತ ಹೇಳೋಕ್ಕಾಗಲ್ಲಲ್ಲ. ಅದು ಒಂದು ವರ್ಗಕ್ಕೆ ನೀವು ನಿಮಗೋಸ್ಕರ ಮಾಡಿಲ್ಲ ನಾವು ಸಿನಿಮಾ ಅಂತ ಹೇಳ್ತಾರೆ, ಅವ್ರಿಗೋಸ್ಕರ ಅವ್ರು ನೋಡ್ತಾರೆ, ನೋಡೋರು ನೋಡ್ಕೋತಾರೆ ನೀವು ಯಾರು ಹೇಳೋಕ್ಕೆ ಅಂತ. ಜಯಶ್ರೀ ದೇವಿ ಅಂತ ಒಬ್ಬಳು ನಿರ್ಮಾಪಕ ಇದ್ಲು, ಇತ್ತೀಚೆಗೆ ತೀರ್ಕೊಂಡ್ರು ಅವರು. ಶ್ರೀ ಮಂಜುನಾಥ ಅಂತೆಲ್ಲ ಸಿನಿಮಾ ಮಾಡಿದರು, ಕೋಣ ಇದೈತೆ. ಆ ಸಿನಿಮಾ ಮಾಡಿದಾಗ ಅವರು ವಿಮರ್ಶೆ ಬರೆದಾಗ ಹೇಳಿದರು, ಬಂದು ಒಂದು ಪ್ರೆಸ್ ಮೀಟಲ್ಲಿ, ಒಂದು ಲಕ್ಸ್ ಸೋಪು ಸೋಪ್ ಮಾಡ್ತಾರೆ, ಆ ಸೋಪ್ ಚೆನ್ನಾಗಿದೆಯೋ ಇಲ್ವೋ ಅಂತ ನೀವು ಬರೀತೀರಿ ಪೇಪರಲ್ಲಿ ಅಂತ ಕೇಳಿದರು. ಇಲ್ಲವಲ್ಲ, ಇದು ಕೂಡ ಪ್ರಾಡಕ್ಟು, ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅದು ಯಾಕೆ ಬರೀತೀರ, ನೋಡ್ಕೊಂಡು ಹೋಗಿ ಅಂತ. ಅದು ಬೇಕಾದವರು ಆ ಸಿನಿಮಾ ನೋಡ್ಕೋತಾರೆ, ಒಪಿನಿಯನ್ ಕ್ರಿಯೇಟ್ ಮಾಡಬೇಡಿ ಅಂತ ಹೇಳಿದರು. ಆ ಕಾಲ ಆ ಥರದ ಮನಸ್ಥಿತಿಯು ಇತ್ತಾಗ. ಆಮೇಲೆ ಸಿನಿಮಾ ವಿಮರ್ಶೆ ಬರೆದವರ ಮೇಲೆ ಹಲ್ಲೆ ನಡೆಸುವಂಥ ಒಂದು ಕಾಲವೂ ಇತ್ತು, ಅದು ಭಾಳ ಹಿಂದೆ. ಆಮೇಲೆ ಸಿನಿಮಾವನ್ನು ಭಾಳ ಬೈದು ಬರೆಯೋರು ಇದ್ದರು, ಅಂದರೆ ಬೆಟ್ಟದ ಹುಲಿ ಬಂದಾಗ ಅದು ಬೆಟ್ಟದ ಇಲಿ ಅಂತ ಬರೆದಿದ್ದರು. ಸೊ ಈ ಥರದ ಜಗತ್ತು ಇತ್ತು. ಸೊ ಈಗ ಅದೆಲ್ಲ ಹೋಗಿ ಆಡಿಯನ್ಸಿನ ಮಾನದಂಡ ಭಾಳ ಮುಖ್ಯ ಆಗಿದೆ. ಆಮೇಲೆ ಕೊನೆಗೆ ಅಷ್ಟೇ, ನಾನು ಸಿನಿಮಾ ವಿಮರ್ಶಕನಾಗಿ ಕೊನೆಗೆ ಬರೋ ಹೊತ್ತಿಗೆ ಏನು ಹೇಳ್ತಿದ್ದಾರೆ ಅಂದರೆ, ಸಿನಿಮಾ ವಿಮರ್ಶೆ ಹೋಗ್ಬಿಟ್ಟು ರಿಪೋರ್ಟ್ ಅಂತ ಬಂದಿತ್ತು. ರಿಪೋರ್ಟ್ ಹೇಗಿದೆ ಸರ್ ಅಂತ, ರಿಪೋರ್ಟ್ ಅಂದರೆ ಡೈಲಿ ಕರೆಕ್ಷನ್ ರಿಪೋರ್ಟ್ ಅಂತ, ದಟ್ಸ್ ಅದೇ ಮುಖ್ಯ ಅಂತ, ಬೇರೆ ಯಾವುದು ಮುಖ್ಯ ಅಲ್ಲ. ಡಿ ಸಿ ಆರ್ ಅಂತ ಹೇಳ್ತಾರೆ ಅದಕ್ಕೆ, ಡಿ ಸಿ ಆರ್ ಭಾಳ ಮುಖ್ಯ ಅಂತ. ನಾವು ಸಿನಿಮಾ ಹೇಗಿದೆ ಅಂತ ಯಾರು ಫೋನ್ ಮಾಡೋರು ಇನ್ನೊಬ್ಬರು, ಭಾಳ ಚೆನ್ನಾಗಿದೆ, ಕೆಲವು ದೃಶ್ಯಗಳು ಆಳವಾಗಿವೆ ಸರ್, ರಿಪೋರ್ಟ್ ಹೆಂಗಿದೆ ಹೇಳಿ ಸರ್ ಅಂತ ಹೇಳೋದು. ಅದೆಲ್ಲ ಬೇಡ, ನಿಮ್ಮ ಕತೆ ಎಷ್ಟು ಕಾಸು ಮಾಡಿದೆ ಅಂತ ಹೇಳಿ ಅಂತ. ಸೊ ಅದು ಇನ್ನೊಂದು ಬಿಸ್ನೆಸ್. ಸೊ ಈ ಜಗತ್ತು ಹೇಗಿತ್ತು ಅಂತ.